ಮಧುಮೇಹ ಇರೋರಿಗೆ ಏನೆಲ್ಲ ಆಹಾರ ಸೇವಿಸಬೇಕು, ಏನ್ ಸೇವಿಸಬಾರ್ದು ಅನ್ನೋದೇ ಒಂದು ದೊಡ್ಡ ಸಂದೇಹ ಮತ್ತು ಚಿಂತೆ ಆಗಿರುತ್ತೆ. ಅದರಲ್ಲೂ ಅವರು ಸೇವಿಸುವ ಕಾರ್ಬೋಹೈಡ್ರೇಟ್ಸ್ ರಕ್ತದಲ್ಲಿರುವ ಗ್ಲುಕೋಸ್ ಮಟ್ಟದ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಬಹಳ ಎಚ್ಚರಿಕೆ ವಹಿಸೋದು ಅಗತ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಯಾವುದೇ ನಾರಿನಾಂಶ ಅಥವಾ ಸ್ವಲ್ಪ ನಾರಿನಾಂಶ ಇರುವ ಕಾರ್ಬ್, ಉದಾಹರಣೆಗೆ ಬ್ರೆಡ್, ಪಾಸ್ತಾ ಇಂತಹ ತಿನಿಸುಗಳನ್ನ ನೀವು ಸೇವಿಸಿದ 2 ತಾಸಿನ ನಂತರ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಪರೀಕ್ಷಿಸಿ ನೋಡ್ಕೊಳ್ಳಿ, ಅದು ಸರ್ರಂತ ಮೇಲೇರಿರ್ತದೆ. ಹಾಗಾದ್ರೆ ಹಣ್ಣು ತಿನ್ಬೋದೇ ಅನ್ನೋ ಪ್ರಶ್ನೆ ಮಧುಮೇಹಿಗಳದು. ಹೌದು, ಮಧುಮೇಹಿಗಳು ಏನನ್ನ ತಿಂದ್ರೆ ಒಳ್ಳೇದಾಗುತ್ತೆ, ಯಾವ ಹಣ್ಣು ತಿಂದ್ರೆ ಒಳ್ಳೇದು ಅಂದ್ರೆ ಪಪ್ಪಾಯ. ಇದರಲ್ಲಿ ಕೂಡ ವಿಟಮಿನ್ಸ್ ಹಾಗೂ ನಾರಿನಂಶ ಅಧಿಕ ಇರುತ್ತೆ, ತೂಕ ಇಳಿಕೆಗೆ ಇದು ಸಹಕಾರಿ. ಅಷ್ಟೇ ಅಲ್ಲ, ಇದರಲ್ಲಿ ಕಡಿಮೆ ಸಕ್ಕರೆ ಅಂಶ ಇರೋದ್ರಿಂದ ಮಧುಮೇಹಿಗಳು ನಿಸ್ಸಂದೇಹವಾಗಿ ಇದನ್ನು ತಿನ್ಬಹುದು. ಇನ್ನು ಮಧುಮೇಹ ಇಲ್ಲದವರು ಆಹಾರ ಕ್ರಮದಲ್ಲಿ ಪಪ್ಪಾಯ ಸೇರಿಸುವ ಮೂಲಕ ಮಧುಮೇಹ ಬರದಂತೆ ತಡೆಗಟ್ಟಬಹುದು. ಇನ್ನು ಪಪ್ಪಾಯ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸೀಬೆಕಾಯಿ, ಸೀಬೆಕಾಯಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ಇದು ದೇಹದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ. ಸೀಬೆಕಾಯಿ ತಿಂದು ಮಲಬದ್ಧತೆ ಸಮಸ್ಯೆ ಹೋಗಲಾಡಿಸಿಕೊಳ್ಬಹುದು. ಇನ್ನು ಮೂರನೇದು ಕಿವಿಹಣ್ಣು. ಕಿವಿಹಣ್ಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, ಪೊಲೆಟ್, ಪೊಟ್ಯಾಸಿಯಂ ಇದ್ದು ನಾರಿನ ಅಂಶ ಕೂಡ ಅಧಿಕವಾಗಿದೆ. ಕಿವಿಹಣ್ಣು ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಮಧುಮೇಹಿಗಳು ಈ ಹಣ್ಣನ್ನು ತಿಂದು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಬಹುದು. ಮಧುಮೇಹಿಗಳು ತಿನ್ನಬಹುದಾದ ಅತ್ಯುತ್ತಮ ಹಣ್ಣುಗಳಲ್ಲಿ ಒಂದು ನೇರಳೆ ಹಣ್ಣು. ಇದು ಎಲ್ಲಾ ಸಮಯದಲ್ಲಿ ದೊರೆಯೋದಿಲ್ಲ, ಆದ್ದರಿಂದ ಸೀಸನ್ ಸಮಯದಲ್ಲಿ ಮಾತ್ರ ಈ ಹಣ್ಣನ್ನು ಸವಿಯಲು ಹಿಂಜೇರಿಬಾರದು. ಇನ್ನು ಚೆರ್ರಿ ಹಣ್ಣು. ಈ ಚೆರ್ರಿ ಹಣ್ಣುಗಳನ್ನು ಮಧುಮೇಹಿಗಳು ಸ್ನ್ಯಾಕ್ಸ್ ಎಂದೇ ಹೇಳಬಹುದು. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ 20ಕ್ಕಿಂತಲೂ ಕಡಿಮೆ ಇರೋದ್ರಿಂದ ಯಾವುದೇ ಭಯ ಇಲ್ಲದೆ ಈ ಹಣ್ಣುಗಳನ್ನು ಸವಿಬಹುದು. ಹಲವಾರು ಬಗೆಯ ಬೆರ್ರಿ ಹಣ್ಣುಗಳು ಕೂಡ ದೊರೆಯುತ್ತವೆ ಅಲ್ವೇ. ಎಲ್ಲಾ ಬೆರ್ರಿ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕ ಇರೋದ್ರಿಂದ ಇದು ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತೆ. ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲಾಕ್ ಕರೆಂಟ್, ಕ್ರಾನ್ ಬೆರ್ರಿ, ಈ ಎಲ್ಲಾ ಬೆರ್ರಿ ಹಣ್ಣುಗಳು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಇನ್ನು ಸೇಬಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಅಧಿಕವಿದ್ದು ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುವಲ್ಲಿ ಸಹಕಾರಿ. ಸೇಬು ತಿನ್ನೋದ್ರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತದೆ ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸೇಬು ತಿನ್ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಮಿತಿಯಲ್ಲಿ ತಿಂದ್ರೆ ಸಾಕು. ಇನ್ನು ಅನಾನಸ್ ಹಣ್ಣು, ಇದು ಉರಿಯೂತವನ್ನ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರು ಅನಾನಸ್ ಹಣ್ಣನ್ನ ತಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಇನ್ನು ಅಂಜೂರು, ಅಂಜೂರದಲ್ಲಿ ನಾರಿನಾಂಶ ಅತ್ಯಧಿಕವಾಗಿರೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಕಾರ್ಯ ಸರಿಯಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳೋದ್ರಿಂದ ಮಧುಮೇಹಿಗಳು ಈ ಹಣ್ಣನ್ನ ಸವಿಬಹುದು. ಇನ್ನು ಕಿತ್ತಳೆ ಹಣ್ಣು, ಕಿತ್ತಳೆಯಲ್ಲಿ ವಿಟಮಿನ್ ಸಿ ಅಧಿಕ ಇರುತ್ತೆ, ಇದನ್ನ ಪ್ರತಿದಿನ ತಿನ್ನಬಹುದು. ಇದನ್ನ ಡಯಟ್ ನಲ್ಲಿ ಸೇರಿಸಿಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಕೊನೆಯದು ಕಲ್ಲಂಗಡಿ ಹಣ್ಣು. ಹೌದು, ಕಲ್ಲಂಗಡಿ ಹಣ್ಣಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಧಿಕ ಇದ್ರೂ ಅದು ನಿಧಾನಕ್ಕೆ ದೇಹವನ್ನ ಸೇರುತ್ತೆ. ಆದ್ದರಿಂದ ಮಧುಮೇಹಿಗಳು ಕಲ್ಲಂಗಡಿ ಹಣ್ಣನ್ನು ನಿಸ್ಸಂದೇಹವಾಗಿ ತಿನ್ನಬಹುದಾಗಿದ್ದು ಈ ಹಣ್ಣನ್ನ ಸಾಧ್ಯವಾದಷ್ಟು ಮಿತಿಯಲ್ಲಿ ತಿಂದ್ರೆ ಸಾಕು. ಇನ್ನು ಯಾವುದೇ ಮನೆಮದ್ದು ಅಥವಾ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಶರೀರ ಅಂದ್ರೆ ನಮ್ಮ ದೇಹದ ತತ್ವವನ್ನ ತಿಳಿದುಕೊಂಡು ಮತ್ತು ಸೂಕ್ತ ವೈದ್ಯರ ಸಲಹೆ ಪಡೆದುಕೊಂಡು ಅದನ್ನ ಆಚರಿಸಿದ್ರೆ ಒಳ್ಳೇದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.